ಈ ಇಯರಿವನ್ ಎಲ್ಲ ಸಿಇಟಿ ಮತ್ತು ನೀಟ್ ವಿದ್ಯಾರ್ಥಿಗಳಿಗೆ ನಮ್ಮ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ಸಿಇಟಿ ಸೀಟನ್ನು ಕೂಡ ಹೋಲ್ಡ್ ಮಾಡೋದು ಅಥವಾ ಕ್ಯಾನ್ಸಲ್ ಮಾಡೋದು ಬೇಕೆ ಅದ್ರ ಬಗ್ಗೆ ಡೀಟೇಲ್ ಆಗಿ ಮಾಹಿತಿಯನ್ನು ಕೊಡ್ತೀವಿ. ಚಾನಲ್ಗೆ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಆಗಿ ವಿಡಿಯೋ ಇಷ್ಟ ಆದರೆ ಲೈಕ್ನ ಮಾಡಿ. ಇದು ವಿದ್ಯಾರ್ಥಿಗಳಿಗೆ ವೆರಿ ವೆರಿ ಸಿಂಪಲ್ ಆಗಿರುತ್ತೆ ಸಿಇಟಿ ಸೀಟನ್ನು ಕೂಡ ಹೋಲ್ಡ್ ಮಾಡೋದು. ಇದು ವಿದ್ಯಾರ್ಥಿಗಳು ಮೇಜರ್ ಆಗಿ ಚಾಯ್ಸ್ ಎಂಟ್ರಿ ಮಾಡ್ತೀರಾ, ಚಾಯ್ಸ್ ಎಂಟ್ರಿ ನಿಮಗೆ ಚಾಯ್ಸ್ ಎಂಟ್ರಿ ನಿಮಗೆ ಬಿಡ್ತಾರೆ. ಬಟ್ ಆದರೆ ನಿಮಗೆ ಗೊತ್ತಾಗ ಚಾಯ್ಸ್ ಎಂಟ್ರಿ ಮಾಡ್ತೀರಾ. ಚಾಯ್ಸ್ ಎಂಟ್ರಿ ಮಾಡಬೇಕಾದ್ರೆ ನಿಮಗೆ ಅಲ್ಲೇ ನಿಮಗೆ ಸೀಟ್ ಹೋಲ್ಡ್ ಅಥವಾ ಕ್ಯಾನ್ಸಲ್ ಮಾಡ್ಬೋದು. ನಿಮಗೆ ಫೋರ್ ಚಾಯ್ಸ್ ಇರುತ್ತೆ, ಚಾಯ್ಸ್ ಒನ್, ಚಾಯ್ಸ್ ಟು, ಚಾಯ್ಸ್ ತ್ರೀ, ಚಾಯ್ಸ್ ಫೋರ್. ಈಗ ನಿಮಗೆ ಫೋರ್ ಚಾಯ್ಸ್ ಇರುತ್ತೆ. ಇಲ್ಲಿ ಮೇಜರ್ ಆಗಿ ನಿಮಗೆ ಚಾಯ್ಸ್ ಒನ್ ತಗೊಂಡ್ರೆ ನೀವು ಸೀಕ್ರೆಟ್ ಸೀಟ್ ನಿಮಗೆ ಸರಿ ಇದೆ ಅಂತೇಳಿ ನೀವು ನೆಕ್ಸ್ಟು ಫೀಸ್ನ ಪೇ ಮಾಡಿ ಅಡ್ಮಿಷನ್ ಆಗ್ತೀರಾ. ಇದು ನೀವು ಚಾಯ್ಸ್ ಒನ್ ಎಂಟ್ರಿ ಮಾಡಿದ್ರೆ ನೀವು ಹೋಲ್ಡ್ ಮಾಡೋಕ್ಕೆ ಆಗೋದಿಲ್ಲ. ವಿದ್ಯಾರ್ಥಿಗಳಿಗೆ ಡೌಟ್ ಇರುತ್ತೆ, ಅದನ್ನು ಹೋಲ್ಡ್ ಮಾಡಬೇಕು, ಸೀಟ್ನ ಹೋಲ್ಡ್ ಮಾಡಿ ನೆಕ್ಸ್ಟ್ ಒನ್ಗೆ ಹೋಗಬೇಕು ಹೇಗೆ ಅಂತ. ಅದರಲ್ಲಿ ನೀವು ಚಾಯ್ಸ್ ಟು ಯಾವ ವಿದ್ಯಾರ್ಥಿಗಳು ಹೋಲ್ಡ್ ಮಾಡಬೇಕು ಅಂತಂದರೆ ಅವರು ಚಾಯ್ಸ್ ಟೂನ ಕೊಟ್ಟರೆ ನಿಮಗೆ ಸಿಕ್ಕಿರೋ ಸೀಟು ಹೋಲ್ಡ್ ಆಗಿರುತ್ತೆ. ಅಂದರೆ ಇನ್ ಕೇಸ್ ನಿಮಗೆ ಇನ್ನೂ ಕೂಡ ಇಯರ್ ಸೀಟ್ ಇನ್ನು ಕೂಡ ಅದಕ್ಕಿಂತ ಇಯರ್ ಸೀಟ್ ಬೇಕಾದರೆ ನನಗೆ ಅಲಾಟ್ಮೆಂಟ್ ಆಗುತ್ತೆ. ಇದನ್ನು ನೀವು ಚಾಯ್ಸ್ ಎಂಟ್ರಿ ಮಾಡೋಕ್ಕಾಗುತ್ತೆ. ಚಾಯ್ಸ್ ಎಂಟ್ರಿನ ಯಾವಾಗ ಕರೀತಾರೆ ಅಂದರೆ ಆಫ್ಟರ್ ನಿಮಗೆ ಸೀಟ್ ಅಲಾಟ್ಮೆಂಟ್. ನಿಮಗೊಂದು ಸೀಟ್ ಅಂತ ಈ ಕಾಲೇಜಿಗೆ ಈ ಸೀಟ್ ಅಂತ ನಿಮಗೆ ಸಿಗುತ್ತೆ. ಸಿಕ್ಕ ನಂತರ ನಿಮಗೆ ಚಾಯ್ಸ್ ಎಂಟ್ರಿನ ಕೂಡ ಕಂಡಕ್ಟ್ ಮಾಡ್ತಾರೆ. ಇದು ನಿಮಗೆ ಸೀಟ್ ಹೋಲ್ಡ್ ಮಾಡೋದು. ಸೀಟ್ ಹೋಲ್ಡ್ ಮಾಡೋದಾದ್ರೆ ನೀವು ಚಾಯ್ಸ್ ಟು ಎಂಟ್ರಿ ಮಾಡಬೇಕು, ಚಾಯ್ಸ್ ಟು ಎಂಟ್ರಿ ಮಾಡೋದ್ರೆ ಸೀಟ್ ಹೋಲ್ಡ್ ಆಗುತ್ತೆ. ಸೀಟ್ ಹೋಲ್ಡ್ ಆದರೆ ನೀವು ನೆಕ್ಸ್ಟ್ ರೌಂಡಿಗೆ ಪಾರ್ಟಿಸಿಪೇಟ್ ಮಾಡ್ಬೋದು. ಅದಕ್ಕಿಂತ ನಿಮಗೆ ಐಆರ್ ಸೀಟ್ ಸಿಕ್ಕಿದ್ರೆ ಸಿಕ್ಕೋ ಸೀಟ್ ಕ್ಯಾನ್ಸಲ್ ಆಗುತ್ತೆ. ಅದಕ್ಕಿಂತ ಐಆರ್ ಸೀಟ್ ಸಿಗಲಿಲ್ಲ ಅಂದರೆ ನಿಮಗೆ ಈಗಿರೋ ಸೀಟ್ ನಿಮಗೆ ಇರ್ತದೆ, ಅದು ಕೂಡ ನಿಮಗೆ ಜಪನ ಇರಲಿ. ಇದಕ್ಕೆ ಸೀಟ್ ಕ್ಯಾನ್ಸಲ್ ಮಾಡಬೇಕು, ನಿಮಗೆ ಸಿಕ್ಕಿರೋ ಸೀಟ್ ಬೇಡ, ಚೆನ್ನಾಗಿಲ್ಲ, ಸೀಟ್ ಕ್ಯಾನ್ಸಲ್ ಮಾಡಬೇಕು. ಏನಂದರೆ ಚಾಯ್ಸ್ ತ್ರೀ ಎಂಟ್ರಿ ಮಾಡಬೇಕು. ಚಾಯ್ಸ್ ತ್ರೀ ಎಂಟ್ರಿ ಮಾಡಿದ್ರೆ ನೀವು ಸಿಕ್ಕಿರೋ ಸೀಟ್ನ ಕ್ಯಾನ್ಸಲ್ ಮಾಡಿಕೊಂಡು ನೀವು ನೆಕ್ಸ್ಟ್ ರೌಂಡ್ಗೆ ಪಾರ್ಟಿಸಿಪೇಟ್ ಮಾಡ್ಬೋದು. ನೆಕ್ಸ್ಟ್ ರೌಂಡ್ಗೆ ನೀವು ಪಾರ್ಟಿಸಿಪೇಟ್ನ ಈಸಿಯಾಗಿ ನೀವು ಮಾಡ್ಬೋದಾಗುತ್ತೆ. ಚಾಯ್ಸ್ ತ್ರೀನ ಎಂಟ್ರಿ ಮಾಡಿದ್ರೆ ಸಿಕ್ಕಿರೋ ಸೀಟ್ ಚೆನ್ನಾಗಿಲ್ಲ ಅಥವಾ ಇಷ್ಟ ಇಲ್ವೋ ಅಥವಾ ಕಾಲೇಜ್ ಸರಿ ಇಲ್ವೋ ಅಥವಾ ಬ್ರಾಂಚ್ ಸರಿ ಇಲ್ವೋ ಅಥವಾ ಪೇರೆಂಟ್ಸ್ ಒಪ್ತಾ ಇಲ್ವೋ, ನಾನಾ ರೀಸನ್ಗಳು ಇರ್ತವೆ. ಆ ರೀತಿಯಲ್ಲಿ ವಿದ್ಯಾರ್ಥಿಗಳು ಈ ರೀತಿ ಮಾಡ್ಬೋದು ಅಂತ ಹೇಳೋಕೆ ಇಷ್ಟಪಡ್ತೀನಿ. ಇನ್ ಕೇಸ್ ನಿಮಗೆ ಸಿ ಡಿ ಕೌನ್ಸಿಲಿಂಗೇ ಬೇಡ, ನನಗೆ ಸವಾಸನೆ ಬೇಡ ಕಣಪ್ಪ, ನಾನು ಹೋಗ್ತೀನಿ ಬಿಟ್ಟು ಬಿ ಎಸ್ ಸಿಗೆ ಸೇರ್ಕೋತೀನಿ ಅಂತಂದರೆ ಚಾಯ್ಸ್ ಫೋರ್ ಮೂಮೆಂಟ್ ಕೂಡ ಎಂಟ್ರಿ ಮಾಡ್ಬೋದು. ಇದು ಇವತ್ತಿನ ಮೇಜರ್ ಅಪ್ಡೇಟ್ಸು. ಇದು ವಿದ್ಯಾರ್ಥಿಗಳಿಗೆ ಜ್ಞಾಪನ ಇರಲಿ. ಇದು ಇವತ್ತಿನ ವಿಡಿಯೋ ವಿದ್ಯಾರ್ಥಿಗಳೇ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಟಿಲ್ ಎಂಡ್.